ನೋಡಿದ್ರಲ್ವ ಅಧಿಕಾರಿ. ಮಹಿಳೆ ಕಾಣೆಯಾದವರ ಸಂಖ್ಯೆ ಇದು ಒಂದು ವರ್ಷಕ್ಕೆ ಪೊಲೀಸ್ ಇಲಾಖೆಯಿಂದ ಮಾಹಿತಿ ಇದೆ, 108 ಜನ ಒಂದು ವರ್ಷದಲ್ಲಿ ಕಾಣೆಯಾಗಿದ್ದಾರೆ. ಅದರಲ್ಲಿ 84 ಜನನ ಪತ್ತೆ ಮಾಡಿದ್ದಾರೆ, 24 ಜನ ಇನ್ನು ಪತ್ತೆ ಮಾಡಿಲ್ಲ. ಈ ಒಂದು ಜಿಲ್ಲೆಯಲ್ಲಿ 100 ಹೆಣ್ಮಕ್ಕಳು ಕಾಣೆಯಾಗಿದ್ದಾರೆ, ಡೀಟೇಲ್ಸ್ ಆಗಿ ಅಲ್ಲಿ ಕೊಟ್ಟಿದ್ದಾರೆ. 84 ಕೇಸ್ ಫೈಲ್ ಆಗಿದೆ, ಹಾಗೆ 24ರದ್ದು ಸುಳಿವೇ ಇಲ್ಲ. ಇದೆಲ್ಲ ಯಾಕೆ ಆಗ್ತಾ ಇದೆ ಅಂತ ಅಧಿಕಾರಿ ಹೇಳ್ತಾ ಇದ್ದಾರೆ. ಇದು ಹೇಗೆ ಟ್ರೇಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಇದು ರೀಸೆಂಟ್ ಆಗಿ ಬಂದಿರೋದು ಡೇಟಾ ಅಂತ ಇಲ್ಲಿವರೆಗೆ ಬಂದಿರೋದು ಇದು ದಿಸ್ ಇಸ್ ಓನ್ಲಿ ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಈಗ ಅದು ಒಂದು ದೊಡ್ಡ ಮಾಫಿಯಾನೇ ಇದೆ. ಹೆಣ್ಣು ಮಕ್ಕಳು ಕಾಣೆ ಆಗ್ತಾ ಇರೋದು 2021 or 2022 12 ಲಕ್ಷ ಹೆಣ್ಣು ಮಕ್ಕಳು ದೇಶ ಇಡೀ ದೇಶದ್ದು ಮಾಹಿತಿ. ಪ್ರಾಬ್ಲಿ ಕರ್ನಾಟಕದಿಂದ ಎಷ್ಟು ಜನ ಆಗಿದ್ದಾರೆ ಅನ್ನೋದು ಪೊಲೀಸ್ ಇಲಾಖೆಯವ್ರು ನಮ್ಗೆ ಹೇಳಬೇಕು. ಇದು ಒಂದು ದೊಡ್ಡ ಮಾಫಿಯಾನೇ ಇದೆ. ಇದು ಖಂಡಿತ ಇಶ್ಯೂ ಬಗ್ಗೆ ನಾನು ಖಂಡಿತ ಎಲ್ಲ ತೆಗೆಸ್ಕೊಂಡು ಐ ವಿಲ್ ಗೆಟ್ ಇನ್ ಟು ದ ರೂಟ್ಸ್ ಆಫ್ ದಿಸ್. ಆಗದೇ ಇರೋದು ಎಷ್ಟು ಸಾಕಷ್ಟಿದೆ. ಈಗ ನಾವು ಹೆಂಗೆ ಅಂದ್ರೆ ಬ್ರದರ್, ಈಗ 108 ದಾಖಲಾಗಿದೆ, 84 ಇವ್ರನ್ನೆಲ್ಲ ನಾವು ನಂಬರ್ಸ್ ತಗೊಂಡು ಅವ್ರ ಮನೆಯವ್ರ ಜೊತೆ ಮಾತಾಡಿ 24 ಜನಕ್ಕೆ ಯಾರು ಕಂಪ್ಲೇಂಟ್ ಕೊಡಿ ಇದನ್ನೆಲ್ಲ ನಾವು ಪತ್ತೆ ಹಚ್ಚಿದ್ರೇ ಅವಾಗ ನಾವು ಇನ್ ಡೀಟೇಲ್ ಆ ರೂಟ್ಸ್ ಹೋಗಕ್ ಸಾಧ್ಯ. ಇಟ್ಸ್ ಅ ವೆರಿ ಮೇಜರ್ ಕನ್ಸರ್ನ್ ಟುಡೇ ಫಾರ್ ದ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂಡ್ ಇವನ್ ಫಾರ್ ದ ವಿಮೆನ್ ಆಫ್ ದಿಸ್ ನೇಷನ್. ಇದೆಲ್ಲ ಒಂದು ಮಾಫಿಯಾ ಅಂತ ನನ್ನ ಸಹೋದರಿಯಾದ ಹೆಣ್ಮಕ್ಳಿಗೆ ನಾನು ಹೇಳ್ತಾ ಇದ್ದೀನಿ. ಹಾಗೇನೆ ನನ್ನ ರೀತಿಯ ತಾಯಂದಿರಿಗೂ ಕೂಡ ಹೇಳ್ತಾ ಇರೋ ಒಂದು ಇನ್ಫಾರ್ಮೇಶನ್ ಸ್ಕಿಪ್ ಮಾಡಬೇಡಿ. ಇದೊಂದು ಮಾಫಿಯಾನೆ. ಏನ್ ಮಾಫಿಯಾ ಅಂದ್ರೆ ಲವ್ ಟ್ರ್ಯಾಪ್. 16 ವರ್ಷದ ಹೆಣ್ಮಕ್ಳಿಂದ 22 ವರ್ಷದವರೆಗೆ ಹೆಣ್ಮಕ್ಳಿಗೆ ಲವ್ ಅನ್ನೋ ಅಟ್ರಾಕ್ಷನ್ ಇರುತ್ತೆ. ಇವಾಗ ಲವ್ ಮಾಡೋದಂದ್ರೆ ತುಂಬಾ ಈಸಿಯಾಗಿ ಫೈಂಡ್ ಔಟ್ ಮಾಡ್ತಾ ಇದೆ, ಅದುವೇ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ನಂತಹ ಸೋಷಿಯಲ್ ಮೀಡಿಯಾ. ಇದನ್ನ ಹೇಗೆ ಬಳಕೆ ಆಗ್ತಾ ಇದೆ ಅಂದ್ರೆ ಪೇರೆಂಟ್ಸ್ ಹೆಣ್ಮಕ್ಳಿಗೆ ಮೊಬೈಲ್ ಯೂಸ್ ಮಾಡೋಕೆ ಕೊಡುವಂತದ್ದು. ಈ ಮೊಬೈಲ್ ಯೂಸ್ ಮಾಡ್ತಾ ಯಾವುದೋ ಅಪರಿಚಿತನಿಗೆ ಮೆಸೇಜ್ ಮಾಡ್ತಾರೆ. ಮೆಸೇಜ್ ಮಾಡಿ ಲವ್ ಆಗುತ್ತೆ. ಮೊದ್ಲೇ ಈ ಮೇಡಮ್ ಹೇಳಿದ್ದಾರೆ, ಇದಕ್ಕೆ ಅಂತಾನೆ ಕೆಲವರು ಇದ್ದಾರೆ ಮಾಫಿಯಾ ಅಂದ್ರೆ ಟ್ರ್ಯಾಪ್ ಮಾಡೋದು, ಲವ್ ಟ್ರ್ಯಾಪ್. ಹುಡುಗಿಯರು ಯಾವುದಕ್ಕೂ ಬೀಳೋದಿಲ್ಲ, ಆದ್ರೆ ಲವ್ ಅನ್ನೋ ಪ್ರೀತಿ ಅನ್ನೋದು ಒಂದು ಪದ ಹುಡುಗಿಯರಿಗೆ ಸಿಕ್ಕಿದ್ರೆ ಸಾಕು. ಒಬ್ಬ ಕೇರ್ ಮಾಡೋ ಒಂದು ಹುಡುಗ, ಒಬ್ಬ ಪ್ರೀತಿ ತೋರಿಸೋ ಒಂದು ಹುಡುಗ ಇದ್ರೆ ಅವನ ಬಲೆಗೆ ಬಿದ್ದಾಗ್ತದೆ. ಎಷ್ಟೋ ಕೇಸಸ್ ನಡೀತಾ ಇದೆ. ಇವಾಗ ಇತ್ತೀಚೆಗೆ 16 ವರ್ಷದ ಹುಡುಗಿಯರಿಂದ 22 ವರ್ಷದ ಹುಡುಗಿಯರೇ ಇಂತಹ ತಪ್ಪುಗಳನ್ನ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ಲವ್ ಅನ್ನ ನಂಬೋದು. ಪೇರೆಂಟ್ಸ್ ಜೊತೆ ಇದ್ರ ಬಗ್ಗೆ ಯಾರಾದ್ರೂ ಹೇಳಿದ್ರೆ ಮೊಬೈಲ್ ಕೊಡಬೇಡಿ, ಫೇಸ್ಬುಕ್ ಯೂಸ್ ಮಾಡ್ತಾರೆ, ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾರೆ, ಹೆಣ್ಮಕ್ಳಿಗೆ ಸಣ್ಣ ಮಕ್ಕಳು ಅಂತ ಹೇಳಿ ಮೊಬೈಲ್ ಕೊಡಬೇಡಿ ಅಂತ ಹೇಳಿದ್ರೆ ಪೇರೆಂಟ್ಸ್ ನನ್ನ ಮಗಳು ಆಗಿಲ್ಲ, ನನ್ನ ಮಗಳು ಒಳ್ಳೆಯವಳು ಅಂತ. ಎಸ್, ನಿಮ್ಮ ಟ್ರಸ್ಟ್ ಒಳ್ಳೆ ಇದೆ, ತುಂಬಾ ಒಳ್ಳೆಯದು ನಿಮ್ಮ ಟ್ರಸ್ಟ್, ಬಟ್ ನಮ್ಮ ಎರಡೂ ಕಣ್ಣು ಕೂಡ ಮಕ್ಕಳ ಮೇಲೆ ಇಡೋದು ಬೆಟರ್, ಓಕೆ? ಇವಾಗ ಟ್ರ್ಯಾಪ್ ಆಗಿರುವಂತಹ ಹುಡುಗಿಯರ ಬಗ್ಗೆ ಹೇಳ್ತೀನಿ. ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡ್ತಾರೆ, ವಾಟ್ಸಪ್ ಕಾಂಟ್ಯಾಕ್ಟ್ ನಂಬರ್ ಕೊಡ್ತಾರೆ, ರಾತ್ರಿ ಇಡೀ ಕಾಲ್ ಅಲ್ಲಿ ಮಾತಾಡಿದ್ರು ಕೂಡ ಪೇರೆಂಟ್ಸ್ ಒಂದು ರೂಮ್ ಅಲ್ಲಿ ಇರ್ತಾರೆ, ಹಾಗೆ ಮಕ್ಕಳು ಒಂದು ರೂಮ್ ಅಲ್ಲಿ ಇರ್ತಾರೆ. ಅವ್ರ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿರೋದಿಲ್ಲ. ಪೇರೆಂಟ್ಸ್ ಗಂತೂ ನಂಬಿಕೆ, ಒಂದಲ್ಲ ಒಂದ್ ದಿವಸ ಕದಿಯೋ ಕಲ್ಲ ಸಿಕ್ಕಿ ಬಿದ್ದೇ ಬೀಳ್ತಾರೆ. ಹಾಗೇನೆ ಈ ಲವ್ ಕೂಡ ಸಿಕ್ಕಿ ಬೀಳುತ್ತೆ ಮನೆ. ಇದರಿಂದ ಪೇರೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ ಜಗಳಗಳು, ರಂಪಾಟಗಳು, ನಮ್ಮ ಫ್ಯಾಮಿಲಿ ಮರ್ಯಾದೆ ಹೋಯ್ತು, ನನ್ನ ಕುಟುಂಬದ ಮರ್ಯಾದೆ ಹೋಯ್ತು, ಹಾಗೆ ಹೀಗೆ ಅಂತಲೇ ರಂಪಾಟಗಳು, ಜಗಳಗಳು, ಬೊಬ್ಬೆಗಳೆಲ್ಲ ಹಾಕ್ತೀವಿ. ಇದರಿಂದ ಹುಡುಗಿಯರಿಗಂತೂ ಮೈಂಡ್ ಅಲ್ಲಿ ಆ ಹುಡುಗನ ಬಗ್ಗೆ ಮಾತ್ರನೇ ಚಿಂತೆ ಇರುತ್ತೆ. ಪೇರೆಂಟ್ಸ್ ಯಾವಾಗ್ಲೂ ಲವ್ ಅನ್ನ ಹೇಟ್ ಮಾಡ್ತಾ ಇದ್ದಾರೆ, ಪ್ರೀತಿನ ಒಪ್ಕೊಳ್ಳಲ್ಲ, ಯಾವಾಗ್ಲೂ ಅವ್ರ ಪ್ರೀತಿನ ಹೇಟ್ ಮಾಡ್ತಾರ ಅನ್ನೋದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹೆಣ್ಮಕ್ಳ ಮೇಲೆ ಬರುತ್ತೆ. ಇದರಿಂದಾಗಿ ಅವರು ಇನ್ನೂ ಕೂಡ ಜಾಸ್ತಿ ಹಠ ಬೀಳ್ತಾರೆ, ಅದೇ ಹುಡುಗ ಬೇಕು, ಯಾಕೆ ನಮ್ಮ ಪೇರೆಂಟ್ಸ್ ಅವನನ್ನ ದ್ವೇಷಿಸ್ತಾರೆ ಅಂತ. ಅವರಿಗೆ ಜಗಳ ಮಾಡಿ ಬುದ್ಧಿ ಹೇಳಿದ್ರು ಕೂಡ ಹೆಣ್ಮಕ್ಳಿಗೆ ಅದು ಅರ್ಥ ಆಗೋ ಸಿಚುವೇಶನ್ ಅಲ್ಲಿ ಇರೋದಿಲ್ಲ. ಅವ್ರು ಹೆಣ್ಮಕ್ಳು ಅಂದ್ರೆ ಸಾಫ್ಟ್ ಅಂಡ್ ಸ್ಮೂತ್ ಆಗಿರ್ತಾರೆ. ಒಬ್ಬ ಬಂದ್ಬಿಟ್ಟು ಹಾಯ್ ಜಾನು, ಹೌ ಆರ್ ಯು ಅಂತ ಕೇಳಿದ್ರೆ ಅಲ್ಲಿ ಬಿದ್ದ್ಬಿಡ್ತಾರೆ. ಅನಂತರ ಮನೆಯಲ್ಲಿ ಈ ರೀತಿ ಪ್ರಾಬ್ಲಮ್ಸ್ ಆಗ್ತಾ ಇದ್ದಾರೆ ಅಂದ್ರೆ ಏ ಜಾನು, ಡೋಂಟ್ ವರಿ ಜಾನು, ನಾನಿದ್ದೀನಿ ಜಾನು, ಏನು ಹೆದರ್ಬೇಡ, ನಿನ್ನ ನನ್ನ ಕಣ್ಣ ರೆಪ್ಪೆ ತರ ನೋಡ್ತೀನಿ ಅಂತ ಪುನಃ ಭರವಸೆ ಕೊಡ್ತಾರೆ. ಆ ಹುಡುಗಿ ಎಗೇನ್ ಆ ಹುಡುಗನ ಹಲ್ಲಕ್ಕೆನೆ ಬೀಳೋದು ಹೊರತು ಪೇರೆಂಟ್ಸ್ ನ ಮಾತು ಕೇಳೋದಿಲ್ಲ. ಪೇರೆಂಟ್ಸ್ಗೆ ನಾನು ಹೇಳೋಕೊಂದು ಇಷ್ಟಪಡ್ತೀನಿ, ಮೊಬೈಲ್ ಫೋನ್ ಅನ್ನ ಹೆಣ್ಮಕ್ಳಿಗೆ ಕೊಡೋಕೆ ಹೋಗ್ಬೇಡಿ.
ಕೆಲವು ಹೆಣ್ಮಕ್ಳು ಅಂದರೆ ಸಾಫ್ಟ್ ಹಾರ್ಟ್ ಇರುತ್ತೆ, ಕೆಲವರಂದರೆ ಹಾರ್ಡ್ ಇರುತ್ತೆ, ಕೆಲವರಂದರೆ ಮೆಚೂರ್ ಆಗಿರ್ತಾರೆ ಸಣ್ಣ ವಯಸ್ಸಿನಲ್ಲೇ. ನೀವು ಫೋನ್ ಕೊಡೋದಾದರೆ ಆ ಫೋನಲ್ಲಿ ಅವ್ರು ಏನು ಮಾಡ್ತಾ ಇರ್ತಾರೆ, ಏನು ನೋಡ್ತಾ ಇರ್ತಾರೆ ಅನ್ನೋದನ್ನು ಕೂಡ ಚೆಕ್ ಮಾಡಬೇಕಾಗುತ್ತೆ. ಇದನ್ನು ನಾನು ಹೇಳ್ತಾ ಇಲ್ಲ, ಮಕ್ಕಳ ಸಮಿತಿ ಅಧಿಕಾರಿನೇ ಹೇಳ್ತಾ ಇದ್ದಾರೆ. ಇವಾಗ 40,000 ಹೆಣ್ಣು ಮಕ್ಕಳ ಗರ್ಭಧಾರಣೆ ಆಗಿರೋದು ಕೂಡ ಅಪ್ರಾಪ್ತ ಹೆಣ್ಣು ಮಕ್ಕಳದ್ದು ಅಂತ ನಮ್ಮ ಮಕ್ಕಳ ಅಧಿಕಾರಿ ಸಮಿತಿಯೇ ಇನ್ಫಾರ್ಮೇಶನ್ ಕೊಟ್ಟಿದೆ, ನೀವು ನ್ಯೂಸಲ್ಲಿ ನೋಡಿರ್ಬೋದು. ಅದಕ್ಕೆ ಬಲವಾದ ಕಾರಣನೇ ಮೊಬೈಲ್ ಫೋನ್ಗಳು, ಅನಾವಶ್ಯಕವಾದಂಥ ವಿಡಿಯೋ ವಾಚ್ ಮಾಡೋದು, ಯಾವುದಾದ್ರೂ ಲಿಂಕ್ಗೆ ಕ್ಲಿಕ್ ಮಾಡಿ ಅದರಲ್ಲಿ ಯಾವುದಾದ್ರೂ ವೆಬ್ಸೈಟಿಗೆ ಹೋದಾಗ ಅದರಲ್ಲಿ ಬರುವಂತಹ ಲಿಂಕ್ ಅದರಲ್ಲಿ ಬರುವಂತಹ ಬೇಡವಾದ ಲಿಂಕ್ಗೆ ಕ್ಲಿಕ್ ಮಾಡಿ ಮಕ್ಕಳು ಅಟ್ರಾಕ್ಷನ್ ಆಗಿ ಇದರಿಂದ ಮಕ್ಕಳು ದಾರಿ ತಪ್ತಾ ಇದ್ದಾರೆ. ಅದಕ್ಕೋಸ್ಕರ ಮೊಬೈಲ್ ಕೊಡಬೇಡಿ ಅಂತ ಹೇಳೋದು. ಇವಾಗ ನಮ್ಮ ಇಂಡಿಯಾದಲ್ಲಿ 18+ ವಿಡಿಯೋಗೆ ಬ್ಯಾನ್ ಆಗಿಲ್ಲ, ಈಸಿಯಾಗಿ ಮಕ್ಕಳಿಗೆ ಅದು ಕೈಗೆ ಸಿಗ್ತಾ ಇದೆ. ಅರ್ಥ ಮಾಡ್ಕೊಳ್ಳಿ, ಯಾವುದೇ ಕಾರಣಕ್ಕೆ ಹೆಣ್ಮಕ್ಳಿಗೆ ಮೊಬೈಲ್ ಕೊಡಬೇಡಿ ಅನ್ನೋದು ಇದೇ ಒಂದು ಕಾರಣಕ್ಕೆ. ನಾವಿವಾಗ ಮೆಚೂರ್ ಆಗಿದ್ದೀವಿ, ನಮ್ಗೆ ಏನು ಲೈಫಲ್ಲಿ ಏನು ಆಗ್ತಾ ಇದೆ, ಹೇಗೆ ಮುಂದೆ ಹೋಗ್ಬೇಕು, ಯಾವ ರೀತಿ ಕೇರ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಿರುತ್ತೆ. ಹಾಗಂತ ಇವಾಗಿನ ಹುಡುಗಿಯರಂದರೆ ನ್ಯೂ ಜನ್ರೇಷನ್ ಅಂತ ಹೇಳ್ಕೊಂಡು ಯಾವುದೂ ಕೂಡ ಅವರಿಗೆ ತಲೆಯಲ್ಲಿ ಅರಿವಿಲ್ಲ. ಮೊದಲ ಮಕ್ಕಳೆಲ್ಲ ಸ್ವಲ್ಪ ಸಣ್ಣದಿರುವಾಗಲೇ ಮೆಚೂರ್ ಇತ್ತು, ಬಟ್ ಇವಾಗಿನ ಮಕ್ಕಳು ಹಾಗಲ್ಲ ಡಿಯರ್ಸ್. ಅರ್ಥ ಮಾಡ್ಕೊಳ್ಳಿ. ಇನ್ನು ಪೇರೆಂಟ್ಸಿಗೆ ಹೇಳ್ತೀನಿ, ಏನಾದರೂ ನಿಮ್ಮ ಮಕ್ಕಳು ಯಾರತ್ತಾದರೂ ಮಾತಾಡ್ತಾರೆ, ಚಾಟ್ ಮಾಡ್ತಾರೆ ಅಂದರೆ ಗೊತ್ತಾದರೆ ಜಗಳ ಮಾಡೋಕ್ಕೆ ಹೋಗಬೇಡಿ, ಜಗಳ ಮಾಡೋಕ್ಕೆ ರಂಪಾಟ ಮಾಡೋಕ್ಕೇ ಹೋಗಬೇಡಿ. ಯಾಕಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ, ಅವ್ರು ಯಾವಾಗಲೂ ಆ ಹುಡುಗನ ಬಳಿಯಲ್ಲೇ ಬಿದ್ದಿರ್ತಾರೆ. ಮುಲ್ಲನ್ನು ನಾವು ಯಾವತ್ತೂ ಮುಲ್ಲಿಂದನೇ ತೆಗಿಬೇಕು. ಅದಕ್ಕೋಸ್ಕರ ಪೇರೆಂಟ್ಸ್ ಹೆಣ್ಮಕ್ಳಿಗೆ ಅಂದರೆ ಪ್ರೀತಿ ಮೇನ್ ಆಗಿ ಬೇಕಾಗಿರೋದು. ಪೇರೆಂಟ್ಸ್ ಇನ್ ಕೇಸ್ ಅವ್ರು ಸಿಕ್ಕಿಬಿದ್ದರು, ಫೋನ್ ಮಾಡೋದು ಮೆಸೇಜ್ ಮಾಡೋದೆಲ್ಲ ಸಿಕ್ಕಿಬಿದ್ರೆ ಆ ಹುಡುಗನ ಬಗ್ಗೆ ಫ್ರೆಂಡ್ಲಿ ಆಗಿ ಒಂದು ಫ್ರೆಂಡ್ ಥರ ನಿಮ್ಮ ಮಕ್ಕಳ ಹತ್ರ ಮಾತಾಡಿ. ಯಾರವನು, ಎಲ್ಲಿ ಅವನ, ಅವನ ಬಗ್ಗೆ ಅರಿಯಿರಿ. ಅವನು ಯಾವ ಉದ್ದೇಶಕ್ಕಾಗಿ ಇವಳ ಹತ್ರ ಮಾತಾಡ್ತಾ ಇದ್ದಾನೆ ಅಂತ ಅರಿಯಿರಿ. ಆ ನಂತರ ಆ ಹೆಣ್ಮಗಳಿಗೆ ಅವನ ಬಗ್ಗೆ ಮೆಲ್ಲ ಮೆಲ್ಲನೆ ಒಂದೊಂದಾಗಿ ಅವನ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ. ಸಮಾಜದಲ್ಲಿ ಆದಂತಹ ಒಂದೊಂದು ಘಟನೆಗಳನ್ನು ಅವರಿಗೆ ನ್ಯೂಸ್ ಮುಖಾಂತರ ತೋರಿಸಿ. ಎಷ್ಟೋ ಹೆಣ್ಮಕ್ಳ ಬಾಲಂತೂ ಹಾಲಾಗಿದೆ. ಪ್ರೀತಿ ಪ್ರೇಮ ಅಂತ ವಿಷಯದಲ್ಲಿ ಹೋಗಿ ಮಕ್ಕಳಾದ ನಂತರ ಬಿಟ್ಟು ಹೋಗೋದು, ಈ ಕಡೆ ಗಂಡನೂ ಇಲ್ಲ, ಆ ಕಡೆ ತಾಯಿನೂ ಇಲ್ಲ, ಎಷ್ಟೋ ಹೆಣ್ಮಕ್ಳ ಬಾಲಂತೂ ಹಾಲಾಗಿದೆ. ಯಾವುದೇ ರೀತಿಯಲ್ಲಿ ಫೈಟ್ ಮಾಡದೆ ಅವರಿಗೆ ವಿವರಿಸಿ, ಹೇಳಿದ್ರೆ ಅರ್ಥ ಮಾಡುವಂತ ಹೆಣ್ಮಕ್ಳು ನಮ್ಮ ಭಾರತದಲ್ಲಿ ಇರುವುದು. ಜಗಳ ರಂಪಾಟ ಮಾಡಿದ್ರೆ ನಮ್ಮ ಪ್ರಾಬ್ಲಮ್ ಅನ್ನು ಸಾಲ್ವ್ ಆಗೋದಿಲ್ಲ, ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಅದಕ್ಕೋಸ್ಕರ ಜಗಳ ಮಾಡದೆ ಮಾಡುವ ತಪ್ಪುಗಳನ್ನು ಒಳ್ಳೆಯ ರೀತಿಯಲ್ಲಿ ವಿವರಿಸಿ. ಮಾತ್ರಲ್ಲ, ಯಾವಾಗಲೂ ನಮ್ಮ ಮಕ್ಕಳ ಮೇಲೆ ನಂಬಿಕೆ ಇಡೋದು ಒಳ್ಳೆಯದೇ. ಮಕ್ಕಳ ಮುಂದೆ ನಿನ್ನನ್ನು ನಂಬ್ತೀನಿ, ನೀ ಆ ಥರ ಇಲ್ಲ ಅಂತ ಹೇಳಿ, ಆದರೆ ಮಕ್ಕಳು ಮೊಬೈಲಲ್ಲಿ ಏನು ಮಾಡ್ತಾ ಇದ್ದಾರೆ, ಮೊಬೈಲಲ್ಲಿ ಏನು ನೋಡ್ತಾ ಇದ್ದಾರೆ, ಆ ಒಂದು ಕಣ್ಣನ್ನು ಆ ಮೊಬೈಲ್ನಲ್ಲಿ ಇಡಿ. 18 ತುಂಬಿದ ಹೆಣ್ಮಕ್ಳು ನಿಮ್ಮ ಮನೆಯಲ್ಲಿ ಇದ್ದರೆ, ಟೈಮ್ ಅಲರ್ಟಲ್ಲಿ ಒಂದೊಂದು ಇಶ್ಯೂಸ್ ಎಲ್ಲ ಬರುತ್ತೆ. ಸಣ್ಣ ಸಣ್ಣ ಮಕ್ಕಳನ್ನು ಕರ್ಕೊಂಡು ಹೋಗೋದು, ದೊಡ್ಡವರನ್ನು ಕರ್ಕೊಂಡು ಹೋಗೋದು, ಎಲ್ಲೊಂದು ಎಪಿಸೋಡ್ಸ್ ತೋರಿಸ್ತಾರೆ. ಅಂತಹ ಎಪಿಸೋಡ್ಸನ್ನು ಮಕ್ಕಳಿಗೆ ತೋರಿಸೋದ್ರಿಂದ ಮಕ್ಕಳು ಆ ಒಂದು ಸಮಾಜದಲ್ಲಿ ಆಗುವಂತಹ ಕೆಲವು ವಿಷಯಗಳನ್ನು, ಕ್ರೈಮ್ಸನ್ನು ಕಲಿಬಹುದು. ಇದರಿಂದ ಅವರು ಕೇರ್ಫುಲ್ ಆಗ್ಬೋದು ಅಂತ ನನ್ನ ಒಪಿನಿಯನ್ ಹೇಳ್ತೀನಿ. ಅನಾವಶ್ಯಕವಾದಂಥ ವಿಷಯಗಳನ್ನು ಮೊಬೈಲ್ನಲ್ಲಿ ನೋಡೋದ್ರ ಬದಲು ಹೆಲ್ತ್ ಬಗ್ಗೆ, ಫಿಟ್ನೆಸ್ ಬಗ್ಗೆ, ಆ್ಯಕ್ಟಿವಿಟೀಸ್ ಬಗ್ಗೆ ಆ್ಯಂಡ್ ಸಮಾಜದಲ್ಲಿ ಆಗುವಂಥ ವಿಷಯಗಳ ಬಗ್ಗೆ ಕಲಿಸೋಕ್ಕೆ ಟ್ರೈ ಮಾಡಿ. ಇವಾಗಿನ ಮಕ್ಕಳು ಅಂದರೆ ಹೈಲೈಟ್ ಆಗೋದು ಕೆಟ್ಟ ವಿಷಯಗಳಲ್ಲಿ ಜಾಸ್ತಿಯಾಗಿ ಹೈಲೈಟ್ ಆಗ್ತಾ ಇದ್ದಾರೆ. ಒಳ್ಳೆಯ ವಿಷಯಗಳು ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ತಾ ಇಲ್ಲ. ಯಾವ ವಿಡಿಯೋ ಕೆಟ್ಟದಾಗಿ ಹಾಕ್ತಾರೆ, ಯಾವ ಒಂದು ಅವ್ಯಾಚ್ಯ ಶಬ್ದಗಳಲ್ಲಿ ಬಯ್ಯುವ ವಿಡಿಯೋಗಳನ್ನು ಹೈಲೈಟ್ ಮಾಡಿ ಹಾಕ್ತಾರೆ. ಇದರಿಂದ ಈ ಮಕ್ಕಳು ಈ ಒಂದು ವಿಡಿಯೋಸ್ ನೋಡಿಕೊಂಡು ಅವರೂ ಕೂಡ ಕೆಟ್ಟದನ್ನೇ ಕಲಿತಾರೆ. ಒಳ್ಳೆಯದನ್ನು ಇವಾಗ ಹೈಡ್ ಮಾಡ್ತಾ ಇದ್ದಾರೆ, ಒಳ್ಳೆಯ ವಿಷಯಗಳು ತುಂಬ ಬ್ಯಾಕಲ್ಲಿದೆ. ಹಾಗಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ನಿಮ್ಮ ಮಕ್ಕಳಿಗೆ ಮೊಬೈಲ್ ಫೋನ್ ಕೊಡುವಾಗ ಸೋಷಿಯಲ್ ಮೀಡಿಯಾವನ್ನು ದೂರ ಸರಿಸಿ. ಓಕೆ, ಆ ನಂತರ ಅವರು ಮೊಬೈಲಲ್ಲಿ ಏನೆಲ್ಲ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ ಅನ್ನೋದನ್ನು ಹಿಸ್ಟ್ರಿ ಇದೆ ಅಲ್ಲಿ ಕೂಡ ಸರ್ಚ್ ಮಾಡಿ. ಇನ್ನು ನೀವು ಯೂಟ್ಯೂಬ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಕೆಟ್ಟದಾದಂತಹ ವಿಡಿಯೋಗಳು ಬಂದರೆ 3 ಸೈಡಲ್ಲಿ ಇರುತ್ತೆ ನೋಟ್ ಇಂಟ್ರೆಸ್ಟೆಡ್ ಅಂತ, ನೋಟ್ ಇಂಟ್ರೆಸ್ಟೆಡ್ ಅಂತ ಕೊಟ್ಬಿಡಿ. ಮಕ್ಕಳಿರುವಂತಹ ಮನೆಗಳು, ಮಕ್ಕಳಿರುವಂತಹ ಪೇರೆಂಟ್ಸ್ ಕೇರ್ಫುಲ್ ಆಗಿರಿ. ಕೆಲವೊಂದು ವಿಡಿಯೋಗಳು ನೋಡೋದ್ರಿಂದ ಅದು ಮಕ್ಕಳಿಗೆ ಕೆಟ್ಟ ಪರಿಣಾಮಗಳು ಬೀರುತ್ತೆ. ನಮ್ಮ ಇಂಡಿಯಾದಲ್ಲಿ ಇವಾಗ ಎಲ್ಲಾನು ಬ್ಯಾನ್ ಆಯಿತು. ಇವಾಗ ಕಲರ್ ಆಗಿರುವಂಥ ಫುಡ್ ಎಲ್ಲ ಬ್ಯಾನ್ ಮಾಡಿದ್ರು, ಗೋಬಿ ಮಂಚೂರಿ ಅದು ಇದು, ಜನರಿಗೆ ಬರದಾಗೆ ತಡೆಗಟ್ಟೋಕೆ. ಮನುಷ್ಯರ ಮೇಲೆ ಪರಿಣಾಮ ಬೀರುವಂತಹ ಒಂದೊಂದು ವಿಷಯಗಳನ್ನು ಬ್ಯಾನ್ ಮಾಡ್ತಿದ್ರೆ ಚೆನ್ನಾಗಿರ್ತಿತ್ತು. ಇವತ್ತಿನ ವಿಡಿಯೋಸ್ ಇಷ್ಟೇ. ಯಾರ ಮನಸ್ಸಿಗೂ ನೋಯಿಸೋಕೆಲ್ಲ ಈ ವಿಡಿಯೋ ಮಾಡಿದ್ದು.
ನಾನು ಈ ವಿಡಿಯೋವನ್ನ ಹಾಕಿದ್ದೀನಿ. ಒಂದೇ ಒಂದು ಜಿಲ್ಲೆಯಲ್ಲಿ 3 ಹೆಣ್ಣು ಮಕ್ಕಳು ಕಾಣೆಯಾಗಿದ್ದಾರೆ ಅನ್ನೋವಾಗ ತುಂಬಾ ಬೇಜಾರಾಯ್ತು. ಕೇರ್ಫುಲ್ ಆಗಿರಿ, ಯಾವತ್ತೂ ಕೇರ್ಫುಲ್ ಆಗಿರಿ. ನಾವೆಷ್ಟು ಕೇರ್ಫುಲ್ ಆಗಿರ್ತೀವಿ ನೋಡಿ, ಅಷ್ಟು ದುಃಖ ಅವಶ್ಯಕತೆ ಬರೋದಿಲ್ಲ. ಯಾರನ್ನು ಕೂಡ ನಂಬೋಕೆ ಹೋಗ್ಬೇಡಿ. ಇವತ್ತಿನ ಜನರೇಷನ್ ಅಲ್ಲಿ ಎಲ್ಲರೂ ಕೂಡ ಒಂದು ಇಂಟೆನ್ಷನ್ ಇಟ್ಕೊಂಡೇ ನಿಮ್ ಜೊತೆ ಮಾತಾಡೋಕೆ ಬರ್ತಾರೆ.